ನಮಸ್ಕಾರ, ನನ್ನ ಹೆಸರು ಶ್ರುತಿ ಮಧುಸೂದನ್. ನಾನು ಆರೋಗ್ಯ ಇಲಾಖೆಯಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಯಾಗಿ ಸಮುದಾಯ ಆರೋಗ್ಯ ಕೇಂದ್ರ ಅರೆಹಳ್ಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ವಿದ್ಯಾಭ್ಯಾಸ MA ಕನ್ನಡ ಮತ್ತು ಸಮಾಜಶಾಸ್ತ್ರ. ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಇವರು 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂಗವಾಗಿ ಅಂತರ್ಜಾಲದ ಸಹಾಯದಿಂದ 2022ರಲ್ಲಿ ಆಯೋಜಿಸಿರುವ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಹಾಗೂ ಗೌರವ ಕವಿ ವಿಭೂಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಾನು ರಾಷ್ಟ್ರಮಟ್ಟದಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ನಾನು ಸ್ವರಚಿಸಿದ ಕವನದ ಶೀರ್ಷಿಕೆ ಶಿಕ್ಷಣದಿಂದಾಗಲಿ ಬದಲಾವಣೆ. ಅಜ್ಞಾನದ ಕತ್ತಲಿಗೆ ರಶ್ಮಿಯಂತಹ ಶಿಕ್ಷಣ, ಭವ್ಯ ಭಾರತದ ಭವಿಷ್ಯಕ್ಕೆ ಬೆಳಕಾಗಿರೋ ಶಿಕ್ಷಣ, ಬದಲಾಗುವ ಜಗತ್ತಿಗೆ ಶಕ್ತಿಶಾಲಿ ಅಸ್ತ್ರವಿ ಶಿಕ್ಷಣ, ನಿತ್ಯ ನಿರಂತರ ಜ್ಞಾನ ಸುದೇಯಿ ಶಿಕ್ಷಣ. ಬಡತನದ ಬೆಂಕಿ ಸುಡಿತಿಹುದು ಕೇಳಯ್ಯ, ಹಣದ ಅಮಲಿದ್ದವನು ಸಿರಿವಂತನೇನಯ್ಯ, ದೀನ ದಲಿತರಿಗೆ ದಯವ ತೋರಯ್ಯ, ಅಕ್ಷರದ ಹಸಿವ ನೀಗಿಸಿ ನೋಡಯ್ಯ. ಆಧುನಿಕತೆಯ ಅಂಧಕಾರಕ್ಕೆ ಮುಚ್ಚುತ್ತಿದೆ ಊರು, ಅನಾರೋಗ್ಯಕ್ಕೆ ಆಕರ್ಷಣೆ ಎಂದಿದೆ ಕಾರು ಬಾರು. ಓದಿದವರೆಲ್ಲ ಆಗಬೇಕಂತೆ ಡಾಕ್ಟರು ಇಂಜಿನಿಯರು, ಕೆಸರ ಗದ್ದೆಯಲ್ಲಿ ಬಿತ್ತುವರ್ಯಾರು ಪೈರು. ವೃತ್ತಿ ನನ್ನದು, ನಿಷ್ಠೆ ನನ್ನದು, ಆಯ್ಕೆ ನನ್ನದು, ಆಯ್ಕೆಯ ಪ್ರತಿಫಲ ಅವನದು. ಅಗತ್ಯಕ್ಕೆ ಮೀರಿದ ಗಳಿಕೆ ನೇಣಿನ ಕುಣಿಕೆ, ಭವಿಷ್ಯದ ಬಯಕೆ ಪಾಪ ಪುಣ್ಯದ ಕಾಣಿಕೆ. ಪರಿಸರದ ಕಂಪಿಗೆ ಸಜ್ಜಾಗಲಿ ಹಸಿರು, ಪ್ರಾಣಿ ಸಂಕುಲಕ್ಕೆ ತಂಪಾಗಲಿ ಉಸಿರು. ಇತಿಯಾಗದಿರಲಿ ಹರಿವ ತೊರೆವ ಸದ್ದು, ಮಾರಾಟವಾಗದಿರಲಿ ಮಾನವೀಯತೆಯ ಮದ್ದು, ಮಾನವೀಯತೆಯ ಮದ್ದು. ಧನ್ಯವಾದ.